ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರೇಶ್ ಅಡುಗೆ ಮನೆ. ನಮ್ಮದು ಹೆಸರು ಶಿನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಸಸನ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ ಕೆ ಟಿ ಸ್ಪೆಷಲ್ಟಿ. ಎಸ್, ನಮ್ಮ ಸೌರೇಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಶಾಂತಿಯವರಿದ್ದಾರೆ. ಅವರು ಶಾಂತಿಯಿಂದ ಯಾವ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬಿಟ್ಬಿಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಯಾಕೆ ಎಷ್ಟು ಶಾಂತಿಯಾಗಿದ್ದೀರಾ? ಓಕೆ, ನಿಮ್ಮ ಹೆಸರೇ ಶಾಂತಿ ಅಲ್ಲ, ಅದಕ್ಕೆ ಶಾಂತಿಯಲ್ಲಿ ಇರೋದಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಉಸ್ಲಿ ಸರ್, ಅವರೇ ಕಳೆದು. ಅವ್ರಿಗೆ ಕಳೆದು ಉಸ್ಲಿ ಅಲ್ಲ. ಓಕೆ, ಇನ್ನೊಂದು? ಇನ್ನೊಂದು ಅಕ್ಕಿ ರೊಟ್ಟಿ. ಇನ್ನೊಂದು ಅಕ್ಕಿ ರೊಟ್ಟಿ, ಉಸ್ಲಿ ಮತ್ತು ಅಕ್ಕಿ ರೊಟ್ಟಿ, ಎರಡು ಮಡಿಕೆ ಆಗಿರುವಾಗುವ. ಓಕೆ, ಆಮೇಲೆ ಅಲ್ಲಿ ಶಾಂತಿಯಿಂದ ಮಾತನಾಡುವಲ್ಲ. ಓಕೆ, ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡುವ ಸರ್? ಇದು ಅವರೆಕಾಳು ಉಸ್ಲಿ. ಅವರೆಕಾಳು ಉಸ್ಲಿ ಅಲ್ವಾ? ಅದಕ್ಕೆ ಫಸ್ಟ್ ಏನು ತಗೋಬೇಕು? ಈಗ ಬಣಲ್ ಬೇಕಾ? ಓಕೆ, ಅವರೆಕಾಳು ಉಸ್ಲಿಗೆ ಫಸ್ಟಿಗೆ ಬಣಲ್ ಬೇಕಲ್ಲ. ಅಂದರೆ ಅವರೆಕಾಳನ್ನ ನೀವು ನೆನೆ ಹಾಕಿಕೊಂಡ್ರ ಏನು ಸರ್? ಹಾಗೆ ಡೈರೆಕ್ಟ್, ಐ ಮೀನ್ ಹಾಗೆ ಹಸಿ ಹಸಿ. ಅದು ಹಸಿ ಓ, ಹಾಗೆ ಹಸಿ ಅನ್ನಾದ್ರೆ ನಾವು ಡೈರೆಕ್ಟ್ ಹಾಕೊಳ್ತೇವಲ್ಲ. ಈಗ ಬಟಾಣಿ ಕೂಡ ಹಸಿ ಬಟಾಣಿ ಎಲ್ಲ ಸಿಗುತ್ತಲ್ಲ, ಅದು ಹಸಿ ಬಟಾಣಿಲೂ ಮಾಡ್ಬೋದು. ಹಸಿ ಬಟಾಣಿ ಮಾಡ್ಬೋದಲ್ಲ. ಹಸಿ ಬಟಾಣಿ ಹುಸುಲಿ. ಹುಸುಲಿ, ಓಕೆ. ಇದು ಅವರೆಕಾಳು ಹುಸುಲಿ. ಓಕೆ, ಇದಕ್ಕೆ ಎಣ್ಣೆ ಆಯಿಲ್ ಬೇಕಲ್ಲ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ಜಾಸ್ತಿ ಬೇಕಾ? ಓಕೆ, ಒಗ್ಗರಣೆಗಿಂತ ಜಾಸ್ತಿ ಸಾಕಾ? ಅಂದರೆ ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ವಾ? ಸ್ವಲ್ಪ ನೀರು ಬೇಕು. ಓಕೆ, ಅದಕ್ಕೆ ಅವರೆಕಾಳು ಜೊತೆ ಏನೆಲ್ಲ ತಂದಿದ್ರಿ ನೀವು? ಸರ್, ಇದೊಂದು ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅಲ್ಲ. ಓಕೆ, ಅಷ್ಟರಲ್ಲಿ ಸಲ ರೆಡಿ ಆಗುತ್ತೆ. ಓಕೆ, ಅದು ಹಸಿ ಅವರೆಕಾಳಲ್ಲ, ಅದು ಏನು ಜಾಸ್ತಿ ಬೇಯಿಸಿದಾಗ ಜಾಸ್ತಿ ಆಗುತ್ತಾ ಹೇಗೆ? ಏನಿಲ್ಲ ಸರ್, ಇಲ್ಲ ಜಾಸ್ತಿ ಅಲ್ಲ. ಓಕೆ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅಲ್ವಾ? ಅಷ್ಟು ಬೆಳ್ಳುಳ್ಳಿ ಬೇಕಾಗ್ತದಲ್ಲ. ಓಕೆ, ಸಿಪ್ಪೆ ತೆಗೆದು ಹಾಕಿದ್ದಲ್ಲ. ಹೌದು. ಸ್ವಲ್ಪ ಬ್ರೌನ್ ಆದ್ಮೇಲೆ ಗ್ರೀನ್ ಚಿಲ್ಲಿ ಸಾಕಾಗುತ್ತೆ. ನೀವು ಹೇಗೆ ಮಾಡ್ತೀರಾ ಹಾಗೆ, ನಿಮ್ಮ ಅಡುಗೆ ಕೈ ರುಚಿ. ಅದು ಅಂದ್ರೆ ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕಿದ್ರೆ ನಾವು ಬೈಟ್ ತೆಗಿತೀವಲ್ಲ ಸರ್, ಅವಾಗ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಬರ್ಬೇಕು, ಅವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಅಂದ್ರೆ ಇದು ಖಾರ ಕೂಡ ಜಾಸ್ತಿ ಬರುತ್ತೆ, ಬೆಳ್ಳುಳ್ಳಿ ಕೂಡ ಹಾಗೆ ಸಿಗುತ್ತೆ. ಇಲ್ಲದೆ ನಾರ್ಮಲ್ ಆಗಿ ಇಷ್ಟು ಬೆಳ್ಳುಳ್ಳಿ ಹಾಕಲ್ಲ ನಾವು ಈ ಬಾಕಿದ್ದಕ್ಕೆಲ್ಲ. ಹೌದು, ಒಗ್ಗರಣೆ ಕೂಡ ನಾವು ಮನೆಯಲ್ಲೆಲ್ಲ ನಾಲ್ಕು ಕೆಸಳು ಆ ಥರ ಹಾಕ್ತೇವೆ. ಉಸಿರಿಗೆ ಮಾತ್ರ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗುತ್ತಲ್ಲ. ಈಗ ಅವರೇ ಕಾಳು ಹಾಕುವ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಈಗ ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಇವಾಗಲೇ ಹಾಕೋದು ಹಾಕಿದ್ರೆ ಒಳ್ಳೇದಲ್ಲ. ಹೌದು. ಇದಕ್ಕೆ ಬೇರೆ ಏನು ಉಸ್ಲಿಗೆ ಏನು ತೆಂಗಿನಕಾಯಿ ಆ ಥರ ಏನು ಹಾಕಿರ್ಲಿಲ್ಲ? ಇದು ನಮ್ಮ ಅತ್ತೆ ಅವರು ಅವಾಗ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ಅವಾಗ ಅವ್ರ ಫ್ರೆಂಡ್ ಹೇಳ್ಕೊಟ್ಟಿದ್ದ ರೆಸಿಪಿ. ಓ, ಇದು ಈಗ ಅತ್ತೆ ಅತ್ತೆ ಫ್ರೆಂಡ್ ಹೇಳ್ಕೊಟ್ಟಿದ್ರು. ಓ, ಅದು ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ. ಹೌದು. ಓಕೆ, ಅದು ಅತ್ತೆ ನಿಮಗೆ ಹೇಳ್ಕೊಟ್ರ? ಓಕೆ,
ಇಲ್ಲಿ ನಿಮ್ದು ಪ್ರಾಪರ್ ಮನೆ ಇಲ್ಲಿ ನಮ್ಮ ಅತ್ತೆ ಮನೆಯವರೆಲ್ಲ ವಿರಾಜಪೇಟೆ ವಿರಾಜಪೇಟೆ ಓಕೆ ಈ ಸೋಮಾರ್ಪೇಟೆ ವಿರಾಜಪೇಟೆ ಆ ಸೈಡ್ ಆಗ್ತದೆ ಓಕೆ ಅಲ್ಲೆಲ್ಲ ಇದು ಜಾಸ್ತಿಯಾ ಹೇಗೆ ಇದಷ್ಟು ನಂಗೆ ಗೊತ್ತಿಲ್ಲ ಬಟ್ ಐಡಿಯಾ ಇಲ್ಲ ಬಟ್ ಇದು ನಮ್ಮ ಕಡೆ ತುಂಬ ಮಾಡ್ತಾರೆ ನಿಮ್ದು ಅದೇ ವಿರಾಜಪೇಟೆ ಅಲ್ಲ ನಮ್ದು ಮೈಸೂರು ನೀವು ಮೈಸೂರು ಅತ್ತೆ ಮನೆ ವಿರಾಜಪೇಟೆ ಓಕೆ ನೀವು ಇರೋದು ಮಂಗಳೂರಲ್ಲಿ ಓಕೆ ಸ್ವಲ್ಪ ನೀರು ಹಾಕ್ಬೇಕು ಓಕೆ ತುಂಬ ಅಲ್ಲ ಇದು ಮುಳುಗಷ್ಟು ಮಾತ್ರ ನೀರು ಹಾಕ್ತದೆ ಸಾಕಾ ಸಾಕು ಸಾಕು ಸ್ವಲ್ಪ ಅವರೆಕಾಳು ಬೇಯಬೇಕೀಗ ಮಚ್ಚ ಬೇಕಾ ಎಷ್ಟು ಒಂದು ಐದು ನಿಮಿಷ ಬೇಯಬೇಕಂತಲ್ಲ ಸ್ವಲ್ಪ ಅವರೆಕಾಳು ಬೇಯವರೆಗೆ ಓಕೆ ಅದು ನೀವು ಹೇಳ್ತಿದ್ರಿ ವಿರಾಜಪೇಟೆಯಲ್ಲಿ ಅತ್ತೆ ಮನೆ ಅಂತ ಅಂದ್ರೆ ಅತ್ತೆ ಬೇರೆ ಏನೆಲ್ಲ ಹೇಳ್ಕೊಟ್ಟಿದ್ರು ಅಡಿಗೆ ಎಲ್ಲ ನಿಮಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು ಅತ್ತೆ ಕೂಡ ಈಗ ಮಂಗಳೂರಲ್ಲಿ ಇದ್ರ ಅಥವಾ ಇಲ್ಲ ಅವರಿಲ್ಲ ವಿರಾಜಪೇಟೆ ಓಕೆ ಓಕೆ ಅವ್ರು ಇರುವಾಗ ನೋಡಿ ಆ ಥರ ಎಲ್ಲ ಒಳ್ಳೆ ಒಳ್ಳೆದು ಹೇಳ್ಕೊಟ್ಟು ಅದು ಕೂಡ ನೆನಪಿರುತ್ತೆ ಓಕೆ ಬೇರೆ ಏನು ಅಡಿಗೆ ಸ್ಪೆಷಲ್ ಅಡುಗೆ ಮಾಡ್ತಿದ್ರ ಸರ್ ಎಲ್ಲ ನಾನ್ ವೆಜ್ಜಾ ವೆಜ್ಜಾ ಹೇಗೆ ವೆಜ್ ಅಲ್ಲ ಓಕೆ ಮಗಳಿಗೆ ಏನು ಇಷ್ಟ ಆಗುತ್ತೆ ಅದೇ ಮಾಡೋದು ಜಾಸ್ತಿ ಯಾವುದು ಮಗಳಿಗೆ ಹೌದು ಏನು ಮಾಡ್ತಿದ್ರು ಮಕ್ಕಳು ಮಗಳಿಗೆ MBBS ಓದ್ತಿದ್ದಾರೆ ಸೆಕೆಂಡ್ ಇಯರ್ ಓಕೆ ಹಾಗಾದ್ರೆ ನೀವು ಸ್ವಲ್ಪ ಟೈಮಲ್ಲಿ ಡಾಕ್ಟರ್ ಕೂಡ ಆಗ್ತೀವಿ ಎಸ್ ಮ್ಯಾಮ್ ನೀವು ಅದೇ ಮಗಳು MBBS ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಮನ್ನು ನೋಡುವಾಗ ಅದೇ ನಾವು ಅಂದ್ಕೊಂಡು ನೀವು MBBS ಹೋಗ್ತಾ ಇದ್ರು ಅಂತ ಅಂದರೆ ಈಗ ಮಗಳು ಕೂಡ MBBS ಹೋಗ್ತಿದ್ದೀರಾ ಓಕೆ ಅಂದರೆ ಎಲ್ಲಿ ಓದ್ತಿದ್ರು ಅವರು ಅವರು ಕ್ಷೇಮ ಮೆಡಿಕಲ್ ಕಾಲೇಜ್ ಡೇರ್ಲಕಟ್ಟ ಹಾಂ ಅಲ್ಲಿ ಓದ್ತಿದ್ರಲ್ಲ ಓಕೆ ನೀವು ಕೂಡ ನೀವೇನು ಮಾಡ್ತಿದ್ದೀರಾ ಹಾಗೆ ನೀವು ಸ್ವಲ್ಪ ಶಾಂತಿಯಿಂದ ಇರೋದಲ್ಲ ಶಾಂತಿ ಟೀಚರ್ ಅಂತ ಹೇಳಿದ್ರೆ ನೀವೇ ಅಂದ್ರೆ ನೀವು ನಾರ್ಮಲ್ ಆಗಿ ಕೂಡ ಹೀಗೆ ಸೈಲೆಂಟ್ ಆಗಿರೋದಾ ಯಾಕೆ ಎಷ್ಟು ಶಾಂತಿಯಿಂದ ಇರೋದು ಸ್ವಲ್ಪ ಸ್ಪೀಡ್ ಬೇಕು ಅಂದ್ರೆ ಹೇಗೆ ಮಾತಾಡ್ತೀನಿ ಸ್ವಲ್ಪ ಕ್ಲೋಸ್ ಆಗ್ಬೇಕಷ್ಟೇ ಫ್ರೆಂಡ್ಸ್ ಓಕೆ ಹಾಗೆ ಸ್ವಲ್ಪ ಬೇಕಲ್ಲ ಬೇರೆ ಹವ್ಯಾಸಗಳು ಏನಾದರೂ ಸರ್ ಪ್ರೀತಿನ ಅಡಿಗೆ ಅಡಿಗೆ ಹೇಗೆ ಟೈಲರಿಂಗ್ ಅಂದರೆ ನಮ್ಮದೊಂದು DSIA ಸಂಘ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಟೈಲರಿಂಗ್ ಎಲ್ಲ ನಾನು ಫ್ಯಾಷನ್ ಡಿಸೈನಿಂಗ್ ಓದಿದ್ದು ಫ್ಯಾಷನ್ ಅಂದರೆ ಎಂಬ್ರಾಯ್ಡ್ರಿ ಅದೆಲ್ಲ ಮಾಡುತ್ತೆ ಸಾರಿಗೆಲ್ಲ ಅದೆಲ್ಲ ಅದೆಲ್ಲ ಏನಿಲ್ಲ ಸರ್ ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಏನಲ್ಲ ನನ್ನ ಪರ್ಪಸಿಗೆ ಮಾತ್ರ ಬೇರೆಯವರಿಗೆಲ್ಲ ಆ ಥರ ಅದು ನೀವು ಸಂಘ ಅಂತ ಹೇಳಿದ್ರಲ್ಲ ಅದು ಹೇಗೆ ಅಂದರೆ ಅಂದರೆ ನಮ್ಮ ಅಂದ ಒಂದು ಡಿಸ್ಟ್ರಿಕ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಒಂದು ಸಂಘ ಗೌರ್ಮೆಂಟಿಂದ ಅದು ಸ್ಯಾಂಕ್ಷನ್ ಆಗುತ್ತೆ ದುಡ್ಡೆಲ್ಲ ಸ್ಯಾಂಕ್ಷನ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ಅಲ್ಲಿ ಕ್ಲಾಸಸ್ ನಡೆಸ್ತಾರೆ ಸೊ ಅಲ್ಲಿ ಹೋಗಿ ಬರ್ತೀವಿ ಎವ್ರಿ ಒನ್ ಮಂತ್ಗೆ ಒಂದ್ಸಲ ಒಂದು ಕ್ಲಾಸ್ ನಡೆಸ್ತಾರೆ ಅಂದ್ರೆ ನೀವು ಟೀಚ್ ಮಾಡ್ತೀರಾ ಹೇಗೆ ಇಲ್ಲ ನಾನು ಹೋಗಿ ಬರೋದಷ್ಟೇ ಬೇರೆಯವ್ರು ಏನಾದ್ರು ಹೇಳ್ಕೊಟ್ರೆ ಕಲ್ತ್ಕೊಂಡು ಬರ್ತೀವಿ ಆದರೆ ಫ್ರೀ ಟೈಮಲ್ಲಿ ಅದನ್ನು ಕೂಡ ತೊಡಗಿಸ್ಕೊತೀನಿ ನೋಡಲಿ ಈ ಥರ ಏನು ಫ್ಯಾಷನ್ ಡಿಸೈನ್ ಅದೇ ಅಲ್ಲ ಅದೇ ಓಕೆ ಓಕೆ ಆಲ್ಮೋಸ್ಟ್ ಬಂದಿದೆಲ್ಲ ಓಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ರಲ್ಲ ಓಕೆ ಸ್ವಲ್ಪ ಜಾಸ್ತಿನೇ ಸೊಪ್ಪು ಹಾಕ್ತಿದ್ರಲ್ಲ ಇದಕ್ಕೆ ಸಾಧಾರಣ ಎಲ್ಲ ಹಾಕಿದ್ದೆಲ್ಲ ಜಾಸ್ತಿ ಹಾಕಿ ಹಿಂಗೆ ಹಾಕಿದ್ರೆ ಚೆನ್ನಾಗಿರೋದಲ್ಲ ಹೌದು ಇದೊಂದು ಎರಡು ನಿಮಿಷ ಬಂದರೆ ಎರಡು ನಿಮಿಷ ಬಂದರೆ ನಮ್ಮದು ಹೋಗ್ಲಿ ರೆಡಿ ಅಲ್ಲ ಅದಕ್ಕೇನು ಬೇರೆ ಏನು ಮಸಾಲೆ ಕೂಡ ಹಾಕ್ಲಿಕ್ಕಿಲ್ಲ ಓಕೆ ಉಪ್ಪು ಖಾರ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ನಾವು ಏನು ಕೊತ್ತಂಬರಿ ಸೊಪ್ಪು ಇಷ್ಟ ಆಗಿದ್ರೆ ಹುಚ್ಚಲಿ ರೆಡಿ ಆಗುತ್ತಲ್ಲ ಓಕೆ ಬಂದಿದೆಯಾ ಆಫ್ ಮಾಡೋದಾ ಓಕೆ ಈಗ ಸರ್ವ್ ಮಾಡೋ ಟೈಮ್ ಅಲ್ಲ ಓಕೆ ಇದು ಹೆಲ್ದಿ ಕೂಡ ಒಳ್ಳೇದಲ್ಲ ಇದು ಆರೋಗ್ಯಕ್ಕೆ ಸರ್ ಅವರೆಕಾಳು ಸೀಸನ್ ವೈಸ್ ಬಂದಾಗೆಲ್ಲ ಈ ತರ ಮಾಡ್ಕೊಳ್ಬೋದಲ್ಲ ಓಕೆ ಬಿಸಿ ಬಿಸಿಯಾದ ಅವರೆಕಾಳು ಉಸಿರು ರೆಡಿ ಆಗಿದೆಲ್ಲ ನೀವು ಶಾಂತಿಯಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ರಿ ನೀವು ನಿಜವಾಗ್ಲೂ ನಿಮ್ಮ ಹೆಸರಿಗೆ ಪಕ್ಕ ಸೂಟ್ ಆಗಿದ್ರೆ ಅಂದರೆ ಕಡಿಮೆ ಮಾತನಾಡಿ ಚೆನ್ನಾಗಿ ಅಡುಗೆ ಮಾಡೋದಲ್ಲ ಓಕೆ ಟೇಸ್ಟ್ ನೋಡೋದಾಗಿದೆ ಓಕೆ ಶಾಂತಿ ಅವರು ಸಗಲಾಗಿರುವಂತಹ ಅವರೆಕಾಳಿನ ಹುಸಲಿ ರೆಡಿ ಮಾಡಿಕೊಟ್ಟಿದ್ರೆ ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೆ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅವರೆಕಾಳು ಉಸುಳಿ ತಯಾರಿಸುವ ವಿಧಾನ ಮೊದಲು
ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಒಂದು ದೊಡ್ಡ ಬೆಳ್ಳುಳ್ಳಿಯ ಎಸಳುಗಳು, ಹೆಚ್ಚಿದ 8-10 ಹಸಿಮೆಣಸು ಹಾಕಿ ಹುರಿಯಿರಿ. ಬೆಳ್ಳುಳ್ಳಿ ಕೆಂಪಗಾದ ನಂತರ 1 ಕಪ್ ಅವರೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ನಂತರ ಅವರೆಕಾಳು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ಅವರೆಕಾಳು ಬೆಂದ ನಂತರ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಅವರೆಕಾಳು ಉಸುಳಿ ಸವಿಯಲು ಸಿದ್ಧ. ಓಕೆ, ಅವರೆಕಾಳು ಉಸುಳಿ ಹೇಗೆ ಮಾಡೋದು ಅಂತ ನೋಡಿದಿರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸರು ಚಡುಗು ಮನೆ ನಮ್ಮದು ಹೊಸರು ಚಿನ್ನಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ಮಿಸ್ ಅವರ, ಟೂ ಸರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅದು ಟೀ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೋ ದಾಲ್ ಸತ್ಯನ ಸೋಸ್, ರಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೇಕಲ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ ಕೆ ಟಿ ಸ್ಪೆಷಲ್ ಟೀಮ್. ಎಸ್, ಶಾಂತಿ ಅವರು ಸ್ಪೆಷಲ್ಲಾಗಿ ಏನು ಉಸಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಸ್ಪೆಷಲಾಗಿ ಅದಕ್ಕೆ ರೊಟ್ಟಿ ಮಾಡ್ತಾರೆ ಅಂತ ಹೇಳಿದ್ರು. ಯಾವ ರೊಟ್ಟಿ ಏನು ಅಂತ ಅವ್ರ ಜೊತೆ ಕೇಳುವಲ್ಲ. ಎಸ್ ಮ್ಯಾಮ್, ಇವಾಗ ರೊಟ್ಟಿ ಅಲ್ಲ, ಏನು ರೊಟ್ಟಿ ಅಂತ ಹೇಳಿದ್ದು? ಇದು ಅನ್ನ, ಬೇಯಿಸಿದ ಅನ್ನದಲ್ಲಿ ರೊಟ್ಟಿ. ಬೇಯಿಸಿದ ಅನ್ನದಲ್ಲಿ ರೊಟ್ಟಿ, ಮಡಿಕೇರಿ ಸೈಡ್. ಮಡಿಕೇರಿ ಸೈಡ್, ಓಕೆ. ಮಡಿಕೇರಿ ಸ್ಪೆಷಲ್ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಫಸ್ಟು ರೈಸ್ ಸರ್, ಇದು ಅನ್ನ ಮಾಡ್ಕೊಂಬಂದಿದ್ದೀನಿ ನಾನು. ಓಕೆ, ಇದು ಒಳ್ಳೇದಲ್ಲ, ನಾವು ಮನೆಯಲ್ಲಿ ರೈಸ್ ಉಳಿದ್ರೆ ಕೂಡ ಬೆಳಿಗ್ಗೆ ರೊಟ್ಟಿ ಮಾಡ್ಬೋದಲ್ಲ. ಓಕೆ, ಆದರೆ ವೈಟ್ ರೈಸ್ ಹಾಕಬೇಕಲ್ಲ. ಓಕೆ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್, ಓಕೆ. ಅದಕ್ಕೆ ಅಂದರೆ ಏನು ಬೇರೆ ಹುಡಿ ಹಾಕ್ಲಿಕ್ಕಿಲ್ಲ? ಇಲ್ಲ ಸರ್, ಏನೂ ಇಲ್ಲ, ಇದಷ್ಟೇ. ಬರೀ ರೈಸಲ್ಲಿ? ಹಾಂ, ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು. ಓಕೆ, ಮಡಿಕೇರಿಯಲ್ಲೆಲ್ಲ ಏನು ಸ್ಪೆಷಲ್ ನಿಮ್ಮ? ಏನು ನೀವೆಲ್ಲ ಹೇಳಿದ್ದು? ವಿರಾಜ್ಪೇಟೆ. ಅಲ್ಲೆಲ್ಲ ನಾರ್ಮಲ್ ಆಗಿ ರೊಟ್ಟಿ ಮಾಡೋದು? ರೊಟ್ಟಿನೇ, ದಿನ ರೊಟ್ಟಿನೇ ಸರ್. ಈ ಥರದ ಇದೇ ರೊಟ್ಟಿ ಮಾಡೋದು. ಪುಂಡಿ ಕೂಡ ಜಾಸ್ತಿ ಮಾಡ್ತಾರಂತಲ್ಲ, ಕಡುಬು? ಕಡುಬು, ಅಕ್ಕಿ ತರಿ ಕಡುಬು. ಹಾಂ, ಅದೇ. ಇದ್ರಲ್ಲಿ ನಾವು 2 ಥರ ಅಕ್ಕಿ ರೊಟ್ಟಿ ಮಾಡ್ತೀವಿ. ಒಂದು ನಮ್ಮಮ್ಮನ ಕಡೆ ಎಲ್ಲ ಆದರೆ ಬಿಸಿನೀರಿಗೆಲ್ಲ, ಬಿಸಿನೀರಿಗೆ ಅಕ್ಕಿ ಹಿಟ್ಟಾಕಿ ಮಾಡೋ ಅಂಥದ್ದು. ಇದು ನಮ್ಮ ಅತ್ತೆ ಮನೆ ಕಡೆ, ಬಿಸಿನೀರಿಗೆ ಅಕ್ಕಿ ಹಿಟ್ಟಾಕಿ ಮಾಡೋ. ಇದಾದರೆ ರೈಸಿಗೆ ಮಾಡೋ? ಹಾಂ, ರೈಸಿಗೆ ಮಾಡೋ. ಇದು ಒಳ್ಳೇದು ಆ್ಯಕ್ಚುಲಿ, ನಾವು ರೈಸ್ ಎಲ್ಲ ಉಳಿದ್ರೆ ಜಾಸ್ತಿ ಬೇಗ. ಅದೇನು ಹೋಳಿಗೆ ಹಾಕಿದ್ರ? ಇದು ಅಕ್ಕಿ ಹಿಟ್ಟು ಸರ್. ಓಕೆ, ಮತ್ತೆ ಏನು ಹಾಕ್ಲಿಕ್ಕಿಲ್ಲ ಅಂತ ಹೇಳಿದ್ರು, ಬರೀ ರೈಸ್ ಅಲ್ಲಿ ಅಕ್ಕಿ ಹಿಟ್ಟು ಹಾಕ್ಲಿಕ್ಕೆ ಉಂಟಲ್ಲ. ಓಕೆ, ಇದು 1 ಕಪ್ ಅನ್ನ ತಗೊಂಡ್ರೆ 1/2 ಕಪ್ ಅಕ್ಕಿ ಹಿಟ್ಟು ಸಾಕು ಸರ್. ಇಲ್ಲದೆ ತುಂಬಾ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ಅದು ರಫ್ ಆಗ್ತದೆ, ರೊಟ್ಟಿ ರಫ್ ಬರ್ತದೆ. ನಮ್ಮಲ್ಲಿ ಈ ಕಡೆ ಕೂಡ ಏನು ಕಾವಲಿ ರೊಟ್ಟಿ ಮಾಡ್ತಾರಲ್ಲ, ಅದಕ್ಕೆ ರೈಸ್ ಕೂಡ ಮಿಕ್ಸ್ ಮಾಡ್ತಾರಲ್ಲ. ಹೌದು ಸರ್, ಅನ್ನ ಮಿಕ್ಸ್ ಮಾಡ್ತಾರೆ. ಎಷ್ಟೊಂದು ಥರ ಮಾಡ್ತಾರೆ ಸರ್, ಎಷ್ಟೊಂದು ಥರ ರೊಟ್ಟಿ ಜಾಸ್ತಿ ಮಾಡ್ತಾರೆ. ಈ ಕಡೆ ಉತ್ತರ ಕನ್ನಡ ಸೈಡ್ ಹೋದರೆ ಅಲ್ಲಿ ಏನು ಸ್ವಲ್ಪ ಗಟ್ಟಿ ರೊಟ್ಟಿ, ಅಲ್ಲೆಲ್ಲ ಜೋಳದ ರೊಟ್ಟಿ, ಜೋಳದ ರೊಟ್ಟಿ ಆ ಥರ. ಇದು ಎಷ್ಟು ನಾದುತ್ತೀವಿ ಅಷ್ಟು ಚೆನ್ನಾಗಿ ಚೆಂದ ಉಬ್ಬುತ್ತೆ. ಅಂದರೆ ಇದು ಏನು ತಟ್ಟುವುದಾ ಹೇಗೆ? ಅಂದರೆ ಇದು ಮಿಷಿನಲ್ಲಿ ಪ್ರೆಸ್ ಮಾಡೋ ಈ ಚಪಾತಿ ಥರ? ಕೆಲವ್ರು ತಟ್ತಾರೆ, ಡೈರೆಕ್ಟ್ ಕಾವಲಿಗೆ ತಟ್ಬೋದಲ್ಲ. ಇಲ್ಲ, ಬಾಳೆ ಎಲೆ ಮೇಲೆ. ಹಾಂ, ಬಾಳೆ ಎಲೆ. ಓಕೆ, ಇದು ಕೂಡ ಹೇಗೆ ಮನೆಯಲ್ಲಿ ಅಮ್ಮ ಹೇಳಿಕೊಟ್ಟಿದ್ದಾ? ಅತ್ತೆಯವರು ಹೇಳ್ಕೊಟ್ಟು ಮದ್ವೆ ಆಗಿ ಬಂದ್ಮೇಲೆ. ಮದುವೆ ಆಗಿ ಬಂದ ಮೇಲೆ ನೀವು ಅಡಿಗೆ ಕಲ್ತಿದ್ದೆ ಮದುವೆ ಆಗಿ ನಂತರ ಅಂತಲ್ಲ ಮಾಡ್ತಾ ಇದ್ದೆ. ನೋಡಿ, ಹುಡುಗಿರೆಲ್ಲ ಅಡಿಗೆ ಕಲಿಯೋದು ಮದುವೆ ಆದ ನಂತರ ಅಂತ, ನೀವು ಕೂಡ ಹಾಗೆ ಅಂತ ಆಗಿರ್ಬೇಕಲ್ಲ. ಓಕೆ, ನೀವು ಹಾಗೆ ಆಗಿದ್ರೆ ಈಗ ಮದುವೆ ಆದ ನಂತರ ಅಡಿಗೆ ಎಲ್ಲ ಕಲ್ತಿದ್ದಲ್ಲ. ಓಕೆ, ಹೌದೊಂದು ಒಪ್ಪಿಕೊಂಡ್ರಿ ನೋಡಿ. ಓಕೆ, ಅಂದ್ರೆ ಅತ್ತೆ ಅತ್ತೆ ಮಾಡೋರಿಗೆ ಜಾಸ್ತಿ ಅಡಿಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಓಕೆ, ಎಷ್ಟು ಜನ ಇದ್ದಾರೆ ಇವಾಗ ಮನೆಯಲ್ಲಿ? ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ಮೂರೇ. ಓಕೆ, ಏನು ಮಾಡ್ತಿದ್ದಾರೆ ಹಸ್ಬೆಂಡ್ ಅವರು? ಅವರು ಫಾರ್ಮಸ್ಯೂಟಿಕಲ್ ಕಂಪನಿಲಿ ಏರಿಯಾ ಮ್ಯಾನೇಜರ್ ಆಗಿ. ಮಂಗ್ಳೂರ? ಹಾಂ, ಮ್ಯಾಮ್. ಓಕೆ, ನಾವು ಮ್ಯಾಂಗ್ಳೂರಿಗೆ ಬಂದು 18 ಇಯರ್ಸ್ ಆಯ್ತು. 18 ಇಯರ್ಸ್? ಮದುವೆ ಆಗಿ ನಂತರ ಈ ಕಡೆನೆ ಬಂದಿದ್ದ? ಹೌದು. ಓಕೆ, ಅಂದರೆ ನಿಮ್ಮ ಮನೆ ಮೈಸೂರು, ನಿಮ್ಮ ಅತ್ತೆ ಮನೆ ವಿರಾಜಪೇಟೆ, ಆದರೆ ನೀವು ಇರುವ ಮನೆ ಈಗ ಮಂಗ್ಳೂರು. ಓಕೆ, ನೋಡಿ, ಒಳ್ಳೇದಲ್ಲ ಆ ಥರ ಇದ್ರೆ. ನೀವು ಮಂಗ್ಳೂರಿಗೆ ಕಲ್ಚರ್ ನೋಡ್ಕೊಳ್ಬೋದು, ಮತ್ತು ಮೈಸೂರಿಗೆ ಹೋಗ್ಬೋದು, ವಿರಾಜಪೇಟೆಗೆ ಹೋಗ್ಬೋದು, ಸಾಧಾರಣ ಎಲ್ಲ ಕಡೆ ಹೋಗಿ ಬರ್ಬೋದು, ಒಂದು ರೌಂಡ್ ಆಗಿ ಬರ್ಬೋದು. ಓಕೆ, ಸರಿ, ರೆಡಿ ಆಯ್ತಲ್ಲ? ಓಕೆ, ಇವಾಗ ಕಟ್ಟುವುದಲ್ಲ. ಇದು ಪ್ಲಾಸ್ಟಿಕ್ ಕವರ್ ಮೇಲೆ ಸರ್ ತವ. ಓಕೆ, ತವ ಇಡುವುದಾ? ಓಕೆ, ನಿಮ್ದು ಅಲ್ಲಿ ರೊಟ್ಟಿ ರೆಡಿ ಆಗುವಾಗ ಇಲ್ಲಿ ತವ ಬಿಸಿ ಆಗಬೇಕು. ಆಯಿಲ್ ಹಾಕ್ತೀರಾ ನೀವೇ? ಆಯಿಲ್ ಇದಕ್ಕೇನು ಜಾಸ್ತಿ ಬೇಡ ಸರ್, ಜಸ್ಟ್ ತವ ಮೇಲೆ ಒಂದು ಶೂರ್ ಹಾಕ್ಬೇಕಷ್ಟೇ. ಓಕೆ,
ಆ ಥರ ಎತ್ಕೊಳ್ಬೇಕಲ್ಲ, ನಾವು ಪ್ಲಾಸ್ಟಿಕ್ ಬದಲು ಇದನ್ನು ಕೂಡ ಯೂಸ್ ಮಾಡ್ಬೋದಲ್ಲ ಬಾಳೆ ಎಲೆ, ಅದು ಹೀಗೆ ತಟ್ಟಲಿಕ್ಕೆ. ಓಕೆ ಓಕೆ ಎಸ್, ನೋಡೋದ್ರಲ್ಲಿ ಕೂಡ ಚೆನ್ನಾಗಿ ಕಾಣ್ತಂತಲ್ಲ, ರೈಸ್ ಕೂಡ ನೋಡಿ ಕೆಲವೊಂದು ಸೈಡ್. ಓಕೆ ಮುಂದೀಗ ರೊಟ್ಟಿ ಆಗ್ತಾ ಉಂಟಲ್ಲ, ರೊಟ್ಟಿಗೆ ಬೆಳಿಗ್ಗೆ ಏನು ಬೇಕು ಟೀ ಎಲ್ಲ ರೆಡಿ ಇದ್ರೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ನಾವು ಐಶ್ವರ್ಯ ಅವರ ಸ್ಪೆಷಲ್ ಟೀ ಪೌಡರ್ ಉಂಟು, ಹಾಗಾಗಿ ಒಂದು ಟೀ ಮಾಡುವಲ್ಲ ಹಾಗಾದರೆ. ಓಕೆ ನೀವು ಟೀ ಕುಡಿತೀರಲ್ಲ, ಓಕೆ ನಾನು ನೀವು ರೊಟ್ಟಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾದ ನಂಗೆ ಉಂಟಲ್ಲ, ಟೀಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಬೇಯಲಿಕ್ಕೆ ಮಾತ್ರ ಬಾಕಿ, ಬೇಯುವುದಲ್ಲ ಕುದಿಯುವುದಲ್ಲ ಟೀ. ಓಕೆ ಒಂದ್ ಸೈಡ್ ಸ್ವಲ್ಪ ಬೇಯಬೇಕು ಸರ್, ಸೆಕೆಂಡ್ ಈಗ ಫ್ಲಿಪ್ ಮಾಡ್ತೀವಲ್ಲ ಅದು ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು. ಚೆನ್ನಾಗಿ ಬೇಯಬೇಕಲ್ಲ. ಓಕೆ ನೀವು ಮನೇಲೆಲ್ಲ ಟೀ ಎಲ್ಲ ನೀವೇ ಮಾಡೋದಾ ಹೇಗೆ, ಇಲ್ಲಾದ್ರೆ ಹಸ್ಬೆಂಡ್ ಮಾಡೋದಾ? ನೀವು ಈ ಥರ ಮಾಡ್ತಿರುವಾಗ ನೀವು ಹೆಚ್ಚಾಗಿ ಹಸ್ಬೆಂಡ್ ಕೈಯಲ್ಲಿ ಮಾಡೋದಂತಲ್ಲ, ಎಷ್ಟು ಹಾಕ್ಬೇಕು ಈಗ ಒಂದು ಎರಡು ಲೋಟ ಟೀಗೆ ಎಷ್ಟು ಸಾಕಾಗುತ್ತಾ? ಓಕೆ ಸ್ಪೆಷಲ್ ಆಗಿ ಐಶ್ವರ್ಯ ಅವರ ಕೆ ಟಿ ಸ್ಪೆಷಲ್ ಟೀ ಒಂದು ಸ್ಪೂನ್ ಸಾಕಾ? ಸ್ವಲ್ಪ ಜಾಸ್ತಿ ಇರಲಿ, ಸ್ಟ್ರಾಂಗ್ ಇರಲಿಲ್ಲ. ಓಕೆ ಆನ್ ಮಾಡಬೇಕಾ? ಓಕೆ ಓ ಆ ಥರ ಬಿಸಿ ಮಾಡ್ಕೊಳ್ಬೇಕಾ? ಓಕೆ ಓ ಈ ಥರ ಒಲೆಯಲ್ಲಿ ಎರಡನೇ ಸಲ ಈ ಥರ ಬೇಯಿಸ್ಕೊಂಡು ಚೆನ್ನಾಗಿರುತ್ತಲ್ಲ. ಹೌದು ಸಾಕಾಗಿ ಬಂದು ನೋಡಿ, ಸಾಕಾಗುತ್ತಾ? ಆಫ್ ಮಾಡೋದಾ? ನೆಕ್ಸ್ಟ್ ರೊಟ್ಟಿಗೆ ಬೇಕಾಗ್ತದಲ್ಲ. ಓಕೆ ಅದು ಮೇಲ್ಗಡೆ ಆ ಥರ ನಾವು ಡೈರೆಕ್ಟ್ ಒಲೆಯಲ್ಲಿ ಮಾಡಿದಾಗ ಮೇಲ್ಗಡೆ ಚೆನ್ನಾಗಿ ಕೋಟಿಂಗ್ ಬರುತ್ತಲ್ಲ, ನೋಡೋಕೆ ಚೆನ್ನಾಗಿದೆ ನೋಡಿ. ಓಕೆ ನಮ್ದು ಟೀ ಕೂಡ ರೆಡಿ ಆಗ್ತಾ ಬಂತು, ಸ್ಟ್ರಾಂಗ್ ಉಂಟು ನೋಡಿ. ಈ ಥರ ಟೀ ಎಲ್ಲ ಕುಡಿದ್ರೆ ಉಂಟಲ್ಲ ನೀವು ಇನ್ನೂ ಶಾಂತಿಯಿಂದ ಇರ್ತೀರಿ. ಆಫ್ ಮಾಡೋದಾ? ಸಾಕಲ್ಲ. ಓಕೆ ನಮ್ದಂತೂ ಟೀ ರೆಡಿ ಆಯಿತು, ನಿಮ್ಮದು ರೊಟ್ಟಿ ಕೂಡ ರೆಡಿ ಆಗಿದೆ. ಓಕೆ ಅಡುಗೆಯಲ್ಲಿ ನಾನೇ ಸ್ಪೀಡಲ್ಲ, ಟೀ ಮಾಡಲಿಕ್ಕೆ ಮತ್ತೆ ಎಂತ ಉಂಟಲ್ಲ ರಪ್ಪ ಅಂತ ನೀವು ಹಾಗೆ ಹೇಳಬೇಕು, ಟೀ ಮಾಡಲಿಕ್ಕೆ ಎಂತ ಉಂಟು, ಎರಡು ನಿಮಿಷವಲ್ಲೇ ಆಯ್ತು. ಈ ಥರ ರೊಟ್ಟಿ ಮಾಡಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮಗೆ ಅಂತ. ಅದು ಕಿಳ್ದೆ ಮಾಡ್ಬೇಕಲ್ಲ, ಒಂದು ಸ್ವಲ್ಪ ಈ ತರ ನಾವು ಒಲೆಯಲ್ಲಿ ಡೈರೆಕ್ಟ್ ಮಾಡಿದಾಗ ಇನ್ನು ಚೆನ್ನಾಗಿ ಬರುತ್ತಲ್ಲ. ಆಕ್ಚುಲಿ ಕೆಂಡದ್ಮೇಲೆ ಮಾಡಿ ನಾನು ಆವಾಗಲೇ ಕೇಳಬೇಕು ಅಂತಿದ್ದೆ. ಓಕೆಲ್ಲ ಓಕೆ ರೊಟ್ಟಿ ಅಂತೂ ಆಫ್ ಮಾಡಿದಾರಲ್ಲ, ಓಕೆ ಇನ್ನು ಸರ್ವ್ ಮಾಡೋದಲ್ಲ ತಗೊ. ಓಕೆ ಅಕ್ಕಿ ರೊಟ್ಟಿ ರೆಡಿ ಅಲ್ಲ, ನಿಜವಾಗಿ ಚೆನ್ನಾಗುಂಟು ಇದು. ನೀವು ಏನು ಎರಡನೇ ಸಲ ಒಲೆಗೆ ಹಾಕಿದಾಗ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಇದಕ್ಕೆ ನೀವು ಉಸಲಿಗೆ ಪಕ್ಕ ಮ್ಯಾಚ್ ಆಗುತ್ತಲ್ಲ. ಓಕೆ ನಾರ್ಮಲ್ ಆಗಿ ಏನು ರೈಸ್ ಎಲ್ಲ ಮನೇಲಿ ಉಳಿದ್ರು ಕೂಡ ಈ ಥರ ರೊಟ್ಟಿ ಮಾಡ್ಕೊಳ್ಬೋದಲ್ಲ, ಚೆನ್ನಾಗಿದೆ ಈ ಟೇಸ್ಟ್ ಬರ್ಬೋದು ಅಂತ. ಟೇಸ್ಟ್ ನೋಡುವಾಗಲೇ ಚೆನ್ನಾಗಿಂಟು, ತಿನ್ನುವಾಗ ಇನ್ನೂ ಗಮ್ಮತ್ತಿರ್ಬೋದು. ಓಕೆ ಟೇಸ್ಟ್ ನೋಡೋಲ್ಲ. ಓಕೆ ಶಾಂತಿಯವರು ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ರೈಸ್ ಎಲ್ಲ ಮನೇಲಿ ಉಳಿದ್ರೆ ನೀವು ಸುಲಭದಲ್ಲಿ ಈ ಥರದ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಅಕ್ಕಿ ರೊಟ್ಟಿ ತಯಾರಿಸುವ ವಿಧಾನ, ಮೊದಲಿಗೆ ಒಂದು ಕಪ್ ಬೆಳ್ತಿಗೆ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಿ. ನಂತರ ಅರ್ಧ ಕಪ್ ಅಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಿವುಚಿ ನಾದಿಕೊಳ್ಳಿ. ಆ ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ರೊಟ್ಟಿಯನ್ನು ಒತ್ತಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿ. ರೊಟ್ಟಿ ಸ್ವಲ್ಪ ಕಾದ ನಂತರ ಬೆಂಕಿಯಲ್ಲಿ ಸ್ವಲ್ಪ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿ. ಎಸ್ ಮ್ಯಾಮ್.
ಅಡಿಗೆ ಅಂತೂ ರೆಡಿಯಾಗಿದೆ. ಇವಾಗ ನಾವು ಶಾಂತಿಯವರ ಶಾಂತಿಯುತವಾದ ಅಡಿಗೆಯನ್ನು ತಿನ್ನುವ ಕಾರ್ಯಕ್ರಮ ಅಲ್ಲ. ಯಾವುದು ಈಗ ಫಸ್ಟ್ ಟೇಸ್ಟ್ ನೋಡುವ? ಎರಡನ್ನು ಒಟ್ಟಿಗೆ ನೋಡುವ? ಎರಡು ನೋಡುವ, ಒಟ್ಟಿಗೆ ನೋಡೋಣ. ಓಕೆ, ರೊಟ್ಟಿ ಜೊತೆ ಹೀಗೆ ತಗೊಂಡು ರೊಟ್ಟಿ ಅಂತ ಸ್ಮೂತಾಗಿ ಸಾಗಲಾಗಿದೆ. ಆಮೇಲಾಗಿ ನಾವು ಏನು ನೀರು ದೋಸೆ ತಾಯಿ ಪಲ್ಲಿ ಬಂದಿದೆಲ್ಲ, ಓಕೆ ಇದನ್ನು ಹೀಗೆ ತಗೊಳ್ಬೇಕಲ್ಲ. ನೀವು ಆಲ್ರೆಡಿ ಹೇಳಿದ್ರಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಬರಬೇಕು. ಓಕೆ, ಸ್ಪೈಸಿ ಇಲ್ಲ ಅನ್ಕೋ, ಚೆನ್ನಾಗಿರ್ಬೋದು. ಸಾಗರ ಉಂಟು, ಚೆನ್ನಾಗಿ ಬಂದಿದೆ. ನೀವು ನಾರ್ಮಲಾಗಿ ನಾವು ಈ ಥರ ರೊಟ್ಟಿ ಜೊತೆ ತಿಂದಾಗ ಅದರ ಮೆಣಸಿನಕಾಯಿ ಹಾಕಿದಾಗ ಸ್ವಲ್ಪ ಖಾರ ಖಾರ ಬಾಯಿಗೆ ಸಿಗುತ್ತೆ. ಚೆನ್ನಾಗಿದೆ, ಟೇಸ್ಟ್ ನೋಡಿ ನೀವು ಕೂಡ ತಗೊಳ್ಳಿ. ಅದರ ಜೊತೆ ನಮ್ಮದು ಸ್ಪೆಷಲಾಗಿ ಐಶ್ವರ್ಯ ಅವರ ಟೀ ತಗೊಂಡ್ರೆ ಇನ್ನೂ ಚೆನ್ನಾಗಿರೋದಲ್ಲ. ಓಕೆ, ಆಹಾ, ಈ ಥರ ಟೀ, ಈ ಥರ ಉಸಲಿ, ಈ ಥರ ರೊಟ್ಟಿ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದಲ್ಲ, ಸಕಾಲಾಗಿದೆ. ಅದನ್ನು ಹಾಗೆ ತಿನ್ಬೋದಲ್ಲ ನಾವು ಉಸಿರನ್ನ, ಇಲ್ಲಾಂದ್ರೆ ಈ ಥರ ರೊಟ್ಟಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್, ಹಾಂ ಚೆನ್ನಾಗಿದೆ ಅದು. ಓಕೆ, ಏನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹೆಲ್ದಿ ಕೂಡ ಅಲ್ಲ. ಓಕೆ, ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ ನಮ್ಮ ಈ ಒಂದು ಸವರುಚಿಯಲ್ಲಿ? ಇದು ಫಸ್ಟ್ ಟೈಮ್ ಸರ್, ತುಂಬ ಖುಷಿ ಅನ್ಸುತ್ತೆ. ಹೌದು, ನಮಗೆ ಕೂಡ. ಸ್ಪೆಷಲ್ಲಾಗಿ ನೀವು ಏನು ಎಲ್ಲ ಏನು ಮೈಸೂರು ಏನು ವಿರಾಜಪೇಟೆ ಮಂಗಳೂರು ಎಲ್ಲ ಒಂದು ಸೇರಿಸಿ ಒಂದು ಸ್ಪೆಷಲ್ ಡಿಶ್ ಮಾಡಿದ್ವಿ, ನಮಗೆ ಕೂಡ ಒಂದು ಒಳ್ಳೆ ರೀತಿಯ ಅಡುಗೆಯನ್ನು ರೆಡಿ ಮಾಡಿದ್ರಿ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಏನಾದರೂ ಸ್ಪೆಷಲಾಗಿ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕುಂಟ? ಫಸ್ಟ್ ಟೈಮ್ ಬಂದಿದ್ದು ತುಂಬ ಖುಷಿಯಾಯಿತು, ನಿಮ್ಮ ಆ್ಯಂಕರಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮಗೆ ಕೂಡ ಖುಷಿಯಾಯಿತು ಈ ಥರ ಸ್ಪೆಷಲ್ ಡಿಶ್ ಹೇಳಿಕೊಟ್ರೆ, ನಮಗೆ ಕೂಡ ಇನ್ನೂ ಖುಷಿ. ಹಾಗಾಗಿ ಮುಂದೆ ಕೂಡ ಈ ಥರ ನಮ್ಮ ಸುರೇಶ್ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಡಿಶ್ ಹೇಳಿಕೊಡ್ತಾ ಇರಿ ಅಂತ ಹೇಳ್ತಾ ನಮಗೆ ಒಂದು ಕಾರ್ಯಕ್ರಮಕ್ಕೆ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಶಾಂತಿ ಅವರು ಸಾಗಲಾಗಿರುವಂತಹ ಹೆಸರು ಕಾಳಿನ ಉಸಲಿ ಮತ್ತು ಇನ್ನೊಂದು ರೊಟ್ಟಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.